ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ನಡೆಯುತ್ತಿರುವ ಗುದ್ದಾಟ ಗುಟ್ಟೇನೂ ಆಗಿ ಉಳಿದಿಲ್ಲ ವಿಧಾನಸಭಾ ಚುನಾವಣೆಗೂ ಮೊದಲೇ ಕೆ ಶಿವಕುಮಾರ್ ಸಿಎಂ ಗಾದಿ ಮೇಲೆ ಕಣ್ಣಿಟ್ಟಿದ್ರು ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಸಿಕ್ಕಿದ್ರು ವಾರಗಟ್ಟಲೆ ಮುಖ್ಯಮಂತ್ರಿ ಆಯ್ಕೆ ಕಸರತ್ತು ನಡೆದಿತ್ತು ಹತ್ತಾರು ಹೈಡ್ರಾಮಗಳ ಬಳಿಕ ಕೊನೆಗೂ ಸಿದ್ದರಾಮಯ್ಯಗೆ ಸಿಎಂ ಪಟ್ಟ ಕಟ್ಟಲಾಯಿತು ಆದರೆ ಡಿ ಸಿಎಂ ಹುದ್ದೆಯಲ್ಲಿದ್ದರೂ ಡಿ ಕೆ ಶಿಗೆ ಸಿಎಂ ಆಗುವ ಆಸೆ ಮಾತ್ರ ದೂರವಾಗಿಲ್ಲ ಹೀಗಿರುವಾಗಲೇ ಕಾಂಗ್ರೆಸ್ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗಿದೆ ಅಕ್ರಮ ಆಸ್ತಿಗಳಿಕೆ ಪ್ರಕರಣ ಮತ್ತೊಮ್ಮೆ ಉರುಳಾಗುವ ಸಾಧ್ಯತೆ ಇದೆ ಈಗಾಗಲೇ ತಿಹಾರ್ ಜೈಲಿಗೆ ಹೋಗಿ ಬಂದಿರುವ ಡಿ ಕೆ ಶಿವಕುಮಾರ್ಗೆ ಬಿಜೆಪಿ ನಾಯಕರು ಮತ್ತೆ ಹೋಗೋಕೆ ರೆಡಿಯಾಗಿ ಅನ್ನೋ ಮೂಲಕ ಕಾಲೆಳಿತಾ ಇದ್ದಾರೆ ಅಷ್ಟಕ್ಕೂ ಏನಿದು ಪ್ರಕರಣ ಡಿ ಕೆ ಶಿ ಪಾಲಿಗೆ ಈ ಪ್ರಕರಣ ಮತ್ತೆ ಕಂಟಕವಾಗುತ್ತಾ ಸಿಎಂ ಕನಸು ಕನಸಾಗಿಯೇ ಉಳಿಯುತ್ತಾ ಬಿಜೆಪಿ ನಾಯಕರು ಜೈಲಿನ ವಿಚಾರವನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಿರೋದು ಯಾಕೆ ಇದೇ ಇವತ್ತಿನ ಅತಿ ದೊಡ್ಡ ಸುದ್ದಿಯಾಗಿದ್ದು ಈ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ ನೀವು ನೋಡೋದಕ್ಕೆ ಶುರು ಮಾಡಿದ್ದೀರಿ ಸುದ್ಯಾನದ ನ್ಯೂಸ್ ಶೋ ನಾನು ಕಿಶೋರ್ ಕೆವಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿ ಬಿಜೆಪಿ ಜೆಡಿಎಸ್ ನಾಯಕರ ಆಪರೇಷನ್ ಮೂಲಕ ಲೋಕಸಭಾ ಚುನಾವಣೆಗೆ ಡಿಕೆ ಶಿವಕುಮಾರ್ ಭದ್ರ ಬುನಾದಿ ಹಾಕ್ತಾ ಇದ್ರು ಕರ್ನಾಟಕದಿಂದ ಕನಿಷ್ಠ ಇಪ್ಪತ್ತು ಸೀಟು ಗೆದ್ದೇ ಗೆಲ್ತೇವೆ ಎಂದು ತಂತ್ರಗಾರಿಕೆ ಶುರು ಮಾಡಿದ್ರು ಆದರೆ ಅವರದ್ದೇ ಆಸ್ತಿ ಲೆಕ್ಕ ಅವರ ರಾಜಕೀಯ ಲೆಕ್ಕಾಚಾರವನ್ನೇ ಬುಡ ಮೇಲು ಮಾಡ್ತಾ ಇದೆ ಆದಾಯ ಮೂಲಕ್ಕಿಂತ ಹೆಚ್ಚು ಆಸ್ತಿ ಹೊಂದಿದ್ದಾರೆ ಎಂಬ ಆರೋಪ ಸಂಕಷ್ಟ ತಂದೊಡ್ಡುವ ಎಲ್ಲ ಸಾಧ್ಯತೆಯೂ ಇದೆ ಸಿಬಿಐ ತನಿಖೆ ರದ್ದು ಕೋರಿ ಡಿ ಕೆ ಶಿವಕುಮಾರ್ ಸಲ್ಲಿಸಿದ್ದಂತಹ ಅರ್ಜಿಯನ್ನು ಗುರುವಾರ ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿದೆ ಅಲ್ಲದೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧ ಸಿಬಿಐ ತನಿಖೆಗೆ ನೀಡಿದ್ದಂತಹ ತಡೆಯ ಕೂಡ ಹೈಕೋರ್ಟ್ ತೆರವುಗೊಳಿಸಿದೆ ಮೂರು ತಿಂಗಳುಗಳಲ್ಲಿ ತನಿಖೆ ಪೂರ್ಣಗೊಳಿಸಿ ವರದಿ ಸಲ್ಲಿಸುವಂತೆ ಸಿಬಿಐಗೆ ಆದೇಶಿಸಿದೆ ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷರು ಸಿಬಿಐ ತನಿಖೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಷ್ಟಕ್ಕೂ ಏನಿದು ಪ್ರಕರಣ ಡಿ ಕೆ ಶಿ ಎಷ್ಟು ಕೋಟಿ ರೂಪಾಯಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಡಿ ಕೆ ಶಿ ಮುಂದಿರುವಂತಹ ಸವಾಲುಗಳು ಏನೇನು ಮತ್ತೆ ಜೈಲಿಗೆ ಹೋಗಬಹುದಾ ಇವೆಲ್ಲದರ ಕುರಿತ ಮಾಹಿತಿ ನೀಡ್ತೀನಿ ಮೊದಲಿಗೆ ಪ್ರಕರಣದ ಹಿನ್ನೆಲೆ ಏನು ಅನ್ನೋದನ್ನು ನೋಡೋಣ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ನಡುವೆ ಆದಾಯಕ್ಕೂ ಮೀರಿ ಆಸ್ತಿ ಗಳಿಸಿರುವಂತಹ ಆರೋಪ ಡಿಕೆ ಶಿವಕುಮಾರ್ ಮೇಲಿದೆ ಎರಡು ಸಾವಿರದ ಹದಿನೇಳರಲ್ಲಿ ಡಿಕೆ ಶಿವಕುಮಾರ್ ನಿವಾಸ ಮತ್ತು ಕಚೇರಿಗಳ ಮೇಲೆ ಐ ಟಿ ಅಧಿಕಾರಿಗಳು ದಾಳಿ ಮಾಡಿದ್ರು ಹತ್ತು ಕೋಟಿ ರೂಪಾಯಿ ನಗದು ಸೇರಿದಂತೆ ಚಿನ್ನ ಬೆಳ್ಳಿ ಆಭರಣಗಳು ಕೂಡ ಪತ್ತೆಯಾಗಿದ್ದವು ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿ ದಾಖಲೆ ಪತ್ರಗಳು ಕೂಡ ಸಿಕ್ಕಿತ್ತು ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ಮೂರರಂದು ಕ್ರಿಮಿನಲ್ ಪ್ರಕರಣ ದಾಖಲಿಸಿದ್ದಂತಹ ಸಿಬಿಐ ತಂಡ ಸಾವಿರದ ಒಂಬೈನೂರ ಎಂಬತ್ತೆಂಟರ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಪ್ರಕಾರ ಕೇಸ್ ದಾಖಲಿಸಿತ್ತು ಪ್ರಕರಣದ ರದ್ದು ಕೋರಿ ಡಿಕೆ ಶಿವಕುಮಾರ್ ಹೈಕೋರ್ಟ್ ಮೆಟ್ಟಿಲೇರಿದ್ರು ಅರ್ಜಿ ವಿಚಾರಣೆ ನಡೆಸಿದ್ದಂತಹ ಹೈಕೋರ್ಟ್ ನಿಂದ ತನಿಖೆಗೆ ಮಧ್ಯಂತರ ತಡೆಯಾಜ್ಞೆ ವಿಧಿಸಿತ್ತು ಹಲವು ಬಾರಿ ಹೈಕೋರ್ಟ್ ತಡೆಯಾಜ್ಞೆಯನ್ನು ವಿಸ್ತರಿಸಿತ್ತು ನ್ಯಾಯಮೂರ್ತಿ ಕೆ ನಟರಾಜನ್ ನೇತೃತ್ವದ ಪೀಠದಿಂದ ಸಿಬಿಐ ತನಿಖೆಗೆ ಅನುಮತಿ ಸಿಕ್ಕಿದೆ ಸದ್ಯ ಅಕ್ರಮ ಆಸ್ತಿ ಗಳಿಕೆ ವಿಚಾರವಾಗಿ ಸಿಬಿಐ ತನಿಖೆ ನಡೆಸಲು ಹೈಕೋರ್ಟ್ ಅನುಮತಿ ನೀಡಿದೆ ಈ ಬಗ್ಗೆ ಮಾತನಾಡಿರುವಂತಹ ಡಿಕೆ ಶಿವಕುಮಾರ್ ಶೇಕಡಾ ತೊಂಬತ್ತರಷ್ಟು ತನಿಖೆ ನಡೆಸಿದ್ದೇವೆ ಎಂದು ಸಿಬಿಐ ಹೇಳಿದೆ ನಾನು ನನ್ನ ಹೆಂಡತಿ ಹಾಗೂ ಕುಟುಂಬದವರು ನನ್ನ ಆಸ್ತಿ ಯಾವುದು ನನ್ನ ಹೆಂಡತಿಯ ಆಸ್ತಿ ಯಾವುದು ಎಂದು ಹೇಳಬೇಕು ನನ್ನನ್ನೇ ಕರೆಸದೆ ಕೇಳದೆ ಅದು ಹೇಗೆ ಶೇಕಡ ತೊಂಬತ್ತರಷ್ಟು ತನಿಖೆ ಮಾಡಿದರೋ ಗೊತ್ತಿಲ್ಲ ಎಂದಿದ್ದಾರೆ ಹಾಗೆಯೇ ನ್ಯಾಯಾಲಯಕ್ಕೆ ಸಿಬಿಐ ದಾಖಲಿಸಿರುವಂತಹ ಎಫ್ಐಆರ್ ಸರಿ ಇಲ್ಲ ಎಂದು ಮೇಲ್ಮನವಿ ಸಲ್ಲಿಸಿದ್ದೆವು ರಾಜಕೀಯ ಉದ್ದೇಶದಿಂದ ಯಡಿಯೂರಪ್ಪ ಅವರ ಸರ್ಕಾರ ಇದ್ದ ವೇಳೆ ತನಿಖೆಗೆ ಆದೇಶ ನೀಡಿದ್ರು ನನಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಗೌರವವಿದೆ ಅಗತ್ಯ ಸಂದರ್ಭದಲ್ಲಿ ಸೂಕ್ತ ಉತ್ತರ ಕೊಡ್ತೇನೆ ಕಾನೂನು ಚೌಕಟ್ಟಿನಲ್ಲೇ ಹೋರಾಟ ಮಾಡ್ತೇನೆ ಅನ್ನೋ ಮೂಲಕ ತಾನು ಎಲ್ಲದಕ್ಕೂ ಸಿದ್ಧ ಎಂದಿದ್ದಾರೆ ಅಷ್ಟಕ್ಕೂ ಡಿ ಕೆ ಶಿವಕುಮಾರ್ ವಿರುದ್ಧ ಸಿಬಿಐ ಪ್ರಕರಣ ದಾಖಲಿಸಿದ್ದು ಯಾಕೆ ಅನ್ನೋದನ್ನು ಕೂಡ ಇಲ್ಲಿ ವಿವರಿಸುತ್ತೇನೆ ಎರಡು ಸಾವಿರದ ಹದಿನೇಳರಲ್ಲಿ ಡಿಕೆ ಶಿವಕುಮಾರ್ ನಿವಾಸದ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡಿದರು ದಾಳಿ ವೇಳೆ ಆದಾಯಕ್ಕಿಂತಲೂ ಹೆಚ್ಚಿನ ಆಸ್ತಿ ಗಳಿಕೆ ಮಾಡಿರುವಂಥ ಆರೋಪ ಕೇಳಿಬಂದಿತ್ತು ಐ ಟಿ ಇಲಾಖೆ ನೀಡಿದ ಮಾಹಿತಿ ಆಧರಿಸಿ ಡಿಕೆಶಿ ವಿರುದ್ಧ ಇಡಿ ತನಿಖೆ ಆರಂಭಿಸಿತ್ತು ಇಡಿ ತನಿಖೆ ಆಧರಿಸಿ ಶಿ ವಿರುದ್ಧ ಎಫ್ಐಆರ್ ದಾಖಲಿಸಲು ಸಿಬಿಐ ಅನುಮತಿ ಕೇಳಿತ್ತು ಎಫ್ಐಆರ್ ದಾಖಲಿಸಲು ರಾಜ್ಯ ಸರ್ಕಾರದಿಂದ ಸಿಬಿಐ ಅನುಮತಿ ಕೋರಿತ್ತು ಅಂದಿನ ಬಿ ಜೆ ಪಿ ಸರ್ಕಾರದ ಸಿ ಎಂ ಆಗಿದ್ದಂಥ ಬಿ ಎಸ್ ಯಡಿಯೂರಪ್ಪನವರಿಂದ ಅನುಮತಿ ಕೂಡ ದೊರಕಿತ್ತು ಬಿ ಎಸ್ ವೈ ಅನುಮತಿ ಬೆನ್ನಲ್ಲೇ ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ಮೂರರಂದು ಡಿ ಕೆ ಶಿವಕುಮಾರ್ ವಿರುದ್ಧ ಎಫ್ಐ ಆರ್ ದಾಖಲಾಗಿತ್ತು ಇನ್ನು ತಮ್ಮ ಮೇಲಿನ ಪ್ರಕರಣವನ್ನು ಬಿ ಜೆ ಪಿಯವರ ಅವರ ರಾಜಕೀಯ ಪ್ರೇರಿತ ಎಂದು ಡಿ ಕೆ ಶಿವಕುಮಾರ್ ಆರೋಪಿಸಿದ್ದಾರೆ ಬಿ ಜೆ ಪಿಯವರು ಅವರು ಏನೇ ಷಡ್ಯಂತ್ರ ಮಾಡಿದ್ರು ಕೂಡ ನ್ಯಾಯಾಲಯಕ್ಕೆ ನನ್ನ ಎಲ್ಲಾ ಪಟ್ಟಿಕೊಡ್ತೇನೆ ನಳಿನ್ ಕುಮಾರ್ ಕಟೀಲ್ ಕುಮಾರಸ್ವಾಮಿ ತಿಹಾರ್ ಜೈಲಿಗೆ ಕಳುಹಿಸುವುದಾಗಿ ಹೇಳಿದ್ದಾರೆ ಚುನಾವಣೆ ಮುಗಿಯುವವರೆಗೂ ಅಲ್ಲಿಯೇ ಇರುವುದಾಗಿ ಹೇಳಿದ್ದಾರೆ ಇದು ಅವರ ಬಾಯಲ್ಲಿ ಬಂದಿರುವಂತಹ ನುಡಿಮತ್ತುಗಳು ಈಗಲೂ ಕೆಲವರು ಮಾತನಾಡ್ತಾ ಇದ್ದಾರೆ ಮಾತನಾಡಲಿ ನಾನು ಎಲ್ಲೂ ಓಡಿ ಹೋಗಲ್ಲ ಉತ್ತರ ಕೊಡ್ತೇನೆ ಎಂದು ತಿರುಗೇಟು ಕೊಟ್ಟಿದ್ದಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಸ್ಪಷ್ಟನೆ ಏನೇ ಇದ್ದರೂ ಕೂಡ ಅವರ ಆಸ್ತಿ ಮೌಲ್ಯ ಕರ್ನಾಟಕ ಮಾತ್ರವಲ್ಲ ಇಡೀ ದೇಶವೇ ಹುಬ್ಬೇರಿಸುವಂತಿದೆ ಯಾಕಂದರೆ ಪ್ರಸ್ತುತ ಇಡೀ ದೇಶದಲ್ಲಿ ಇರುವ ಎಲ್ಲ ರಾಜ್ಯಗಳ ಶಾಸಕರ ಪೈಕಿ ಅತಿ ಶ್ರೀಮಂತ ಶಾಸಕ ಅಂದರೆ ಅದು ಡಿ ಕೆ ಶಿವಕುಮಾರ್ ಅವರ ಕುಟುಂಬದ ಒಟ್ಟಾರೆ ಆಸ್ತಿ ಮೊತ್ತ ಒಂದು ಸಾವಿರದ ನಾನ್ನೂರ ಹದಿಮೂರು ಕೋಟಿ ರೂಪಾಯಿಯಾಗಿದ್ದು ದೇಶದ ಶ್ರೀಮಂತ ಶಾಸಕ ಎನಿಸಿಕೊಂಡಿದ್ದಾರೆ ಅಲ್ಲದೆ ಪತ್ನಿ ಮಕ್ಕಳ ಹೆಸರಲ್ಲೂ ಕೋಟಿ ಕೋಟಿ ಆಸ್ತಿ ಇದೆ ಸಂಪತ್ತಿದೆ ಇಷ್ಟೆಲ್ಲ ಹಣದ ಜೊತೆಗೆ ಅಷ್ಟೇ ಕೇಸ್ಗಳು ಕೂಡ ಅವರ ಮೇಲೆ ದಾಖಲಾಗಿವೆ ಡಿ ಕೆ ಶಿ ಅವರ ಆಸ್ತಿ ಎಷ್ಟಿದೆ ಪ್ರಕರಣಗಳು ಎಷ್ಟಿವೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತೇನೆ ಡಿಕೆ ಶಿವಕುಮಾರ್ ಹೆಸರಿನಲ್ಲಿ ಒಂದು ಸಾವಿರದ ಇನ್ನೂರ ಹದಿನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆಯಂತೆ ಶಿ ವಾರ್ಷಿಕ ಆದಾಯ ಹದಿನಾಲ್ಕು ಪಾಯಿಂಟ್ ಎರಡು ನಾಲ್ಕು ಕೋಟಿ ಆಗಿದ್ದು ಪತ್ನಿ ಉಷಾ ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಆದಾಯ ಹೊಂದಿದ್ದಾರಂತೆ ಕೃಷಿ ಬಾಡಿಗೆ ಮತ್ತು ವಿವಿಧ ಕಂಪನಿಗಳಲ್ಲಿನ ಷೇರು ಹಾಗೆಯೇ ಉದ್ಯಮ ಆದಾಯದ ಮೂಲವಂತೆ ಡಿ ಕೆ ಶಿವಕುಮಾರ್ ಅವರ ಸ್ಥಿರಾಸ್ತಿ ಒಟ್ಟು ಮೌಲ್ಯ ಒಂಬೈನೂರ ಎಪ್ಪತ್ತು ಕೋಟಿ ರೂಪಾಯಿ ಪತ್ನಿ ಹೆಸರಲ್ಲಿ ನೂರ ಹದಿಮೂರು ಕೋಟಿ ರೂಪಾಯಿ ಕುಟುಂಬದ ಆಸ್ತಿ ಮೌಲ್ಯ ಐವತ್ನಾಲ್ಕು ಪಾಯಿಂಟ್ ಮೂರು ಮೂರು ಕೋಟಿ ರೂಪಾಯಿ ಕೆ ಜಿಗಟ್ಟಲೆ ಚಿನ್ನ ಬೆಳ್ಳಿ ಸೇರಿದಂತೆ ವಜ್ರಾಭರಣಗಳು ಕೂಡ ಇವೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಕುಟುಂಬಸ್ಥರ ಬಳಿ ತೊಂಬತ್ತೆಂಟು ಬ್ಯಾಂಕ್ ಖಾತೆಗಳಿವೆ ಇನ್ನು ಚುನಾವಣೆಯಿಂದ ಚುನಾವಣೆಗೆ ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಮೌಲ್ಯ ಒನ್ ಟು ಡಬಲ್ ತ್ರಿಬಲ್ ಆಗ್ತಾ ಹೋಗ್ತಾ ಇದೆ ಎರಡು ಸಾವಿರದ ಹದಿಮೂರರ ಚುನಾವಣೆ ವೇಳೆಗೆ ಇನ್ನೂರ ಹದಿಮೂರು ಕೋಟಿ ರೂಪಾಯಿ ಆಸ್ತಿ ಇದೆ ಎಂದು ಅಫಿಡೆವಿಟ್ ಸಲ್ಲಿಕೆ ಮಾಡಿದರು ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಗೆ ಸಲ್ಲಿಸಿದ್ದ ಅಫಿಡವಿಟ್ನಲ್ಲಿ ಅವರು ತಮಗಿರುವ ಆಸ್ತಿ ಕುಟುಂಬದ ಆಸ್ತಿ ಅದರ ಮೌಲ್ಯಗಳ ಲೆಕ್ಕಾಚಾರಗಳನ್ನು ನೀಡಿದರು ಎರಡು ಸಾವಿರದ ಹದಿನೆಂಟರ ಚುನಾವಣೆ ವೇಳೆಗೆ ಎಂಟುನೂರ ನಲ್ವತ್ತು ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿ ಇದೆ ಅಂತ ಹೇಳಿಕೊಂಡಿದ್ರು ಅವರ ಆಸ್ತಿ ಮೌಲ್ಯ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆ ವೇಳೆಗಾಗುವಾಗ ಒಂದು ಸಾವಿರದ ನಾನ್ನೂರ ಹದಿನಾಲ್ಕು ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಸಾವಿರಾರು ಕೋಟಿಯ ಒಡೆಯನಾಗಿರುವಂತಹ ಡಿ ಕೆ ಶಿವಕುಮಾರ್ ಮೇಲೆ ಸಾಲು ಸಾಲು ಕೇಸ್ಗಳು ಕೂಡ ಇವೆ ಆದಾಯ ತೆರಿಗೆ ಇಲಾಖೆಯಲ್ಲಿ ನಾಲ್ಕು ಪ್ರಕರಣ ಲೋಕಾಯುಕ್ತ ಜಾರಿ ನಿರ್ದೇಶನಾಲಯ ಸಿಬಿಐ ಕೋವಿಡ್ ನಿಯಮಾವಳಿ ಸಂಬಂಧ ಆರು ಪ್ರಕರಣ ಸೇರಿದಂತೆ ಒಟ್ಟು ಹತ್ತೊಂಬತ್ತು ಪ್ರಕರಣಗಳು ಡಿ ಕೆ ಶಿವಕುಮಾರ್ ಮೇಲಿವೆ ಸುತ್ತಲೂ ಗಿರಿಕಿ ಹೊಡಿತಾನೆ ಇದೆ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸಜ್ಜಾಗುತ್ತಿರುವಾಗಲೇ ಸಾಲು ಸಾಲು ಸಂಕಷ್ಟಗಳು ಕೇಸ್ಗಳು ಕೇಸ್ಗಳ ಸಂಕಷ್ಟಗಳು ಎಲ್ಲವೂ ಎದುರಾಗ್ತಾ ಇವೆ ಡಿ ಕೆ ಶಿವಕುಮಾರ್ ಮುಂದೆ ಏನೆಲ್ಲ ಚಾಲೆಂಜ್ಗಳಿವೆ ಅನ್ನೋದನ್ನು ಕೂಡ ಇಲ್ಲಿ ನೋಡೋಣ ಸಿಬಿಐ ತನಿಖೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿರುವುದರಿಂದ ಡಿಕೆಶಿಗೆ ಡಿಸ್ಟರ್ಬ್ ಆಗಿದೆ ವಿರೋಧ ಪಕ್ಷಗಳು ಸಿದ್ದರಾಮಯ್ಯರಿಗಿಂತ ಹೆಚ್ಚು ಡಿಕೆ ಶಿವಕುಮಾರ್ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇವೆ ಬೆಳಗಾವಿ ರಾಜಕೀಯದಲ್ಲಿ ಮೂಗು ತೋರಿಸದಂತೆ ಸತೀಶ್ ಜಾರಕಿಹೊಳಿ ಕೂಡ ಸಿಡ್ದೆದ್ದಿದ್ದಾರೆ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಮತ್ತು ಕನಿಷ್ಠ ಇಪ್ಪತ್ತು ಸೀಟ್ಗಳನ್ನು ಗೆಲ್ಲುವ ಟಾರ್ಗೆಟ್ ಕೂಡ ಡಿ ಕೆ ಶಿ ಮೇಲಿದೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಬದಲಾವಣೆ ಹಾಗೂ ನಿಗಮ ಮಂಡಳಿ ಹಂಚಿಕೆ ಮಾಡುವಂತಹ ಸವಾಲು ಕೂಡ ಡಿ ಶಿ ಮೇಲೆಯೇ ಇದೆ ಸಾಲು ಸಾಲು ಕೇಸ್ ಸಾಲು ಸಾಲು ಸವಾಲು ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಸಿ ಬಿ ಐ ಪ್ರಕರಣ ಡಿ ಕೆ ಶಿಗೆ ಹೊಸ ಟೆನ್ಷನ್ ತಂದಿಟ್ಟಿದೆ ಬಿ ಜೆ ಪಿ ಜೆ ಡಿ ಎಸ್ ನಾಯಕರಂತೂ ಡಿ ಕೆ ಶಿ ಮತ್ತೆ ಜೈಲಿಗೆ ಹೋಗೋದು ಫಿಕ್ಸ್ ಅಂತಿದ್ದಾರೆ ಬಿ ಜೆ ಪಿ ಜೊತೆಗಿನ ಮೈತ್ರಿ ಬಳಿಕ ಮಾತನಾಡಿದಂತಹ ಹೆಚ್ ಡಿ ಒಮ್ಮೆ ಡಿ ಕೆ ಶಿವಕುಮಾರ್ ತಿಹಾರ್ ಜೈಲ್ ನೋಡಿಕೊಂಡು ಬಂದಿದ್ದು ಮತ್ತೊಮ್ಮೆ ಹೋಗುವ ಕಾಲ ಹತ್ತಿರ ಬಂದಿದೆ ಎಂದಿದ್ರು ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕೂಡ ಐ ಟಿ ರೇಡ್ ಸಂಬಂಧ ಹೇಳಿಕೆ ನೀಡುವಾಗ ಜೈಲು ವಿಚಾರ ಪ್ರಸ್ತಾಪಿಸಿದ್ರು ಎರಡನೇ ಸಲ ತಿಹಾರ್ ಜೈಲಿಗೆ ಹೋಗಲು ಸಿದ್ಧರಾಗಿ ಎಂದು ಕಿಡಿಕಾರಿದ್ರು ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಕೂಡ ಬೇಲ್ ಮೇಲಿರುವಂತಹ ಡಿಕೆಶಿ ಪುನಃ ಜೈಲಿಗೆ ಹೋಗ್ತಾರೆ ಎಂದು ಭವಿಷ್ಯ ನುಡಿದ್ರು ಜೊತೆಗೆ ಡಿ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಆಗ್ರಹಿಸ್ತಾ ಇದ್ದಾರೆ ಹೀಗೆ ವಿಪಕ್ಷಗಳ ಸಾಲು ಸಾಲು ನಾಯಕರು ಡಿಕೆಶಿಯನ್ನ ಮತ್ತೊಮ್ಮೆ ಜೈಲಿಗೆ ಕಳುಹಿಸುವ ಲೆಕ್ಕಾಚಾರದಲ್ಲೇ ಆರೋಪ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆಗ್ತಾ ಇದ್ರು ಕನಕಪುರದ ಬಂಡೆ ಮಾತ್ರ ಏನು ಆಗೇ ಇಲ್ಲ ಎನ್ನುವಂತೆ ಗಟ್ಟಿ ಧ್ವನಿಯಲ್ಲೇ ಮಾತನಾಡ್ತಾ ಇದ್ದಾರೆ ಎಲ್ಲದಕ್ಕೂ ಸಿದ್ಧ ಅಂತ ತಿರುಗೇಟು ಕೊಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಬೆಂಗಳೂರಲ್ಲಿ ನಡೆದಂತಹ ಐಟಿ ದಾಳಿ ಪ್ರಕರಣ ಸಂಬಂಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಲೆಕ್ಷನ್ ಮಾಸ್ಟರ್ ಆರೋಪ ಹೊರಿಸಿತ್ತು ಹೊಲವಾರು ಹಣ ಕಲೆಕ್ಷನ್ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಡ್ತಾ ಇದೆ ಅಂತ ಬಿಜೆಪಿ ಆರೋಪಿಸಿತ್ತು ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಸುದ್ದಿಗೋಷ್ಠಿ ನಡೆಸಿ ಎ ಟಿ ಎಂ ಸರ್ಕಾರದ ಕಲೆಕ್ಷನ್ ವಂಶಾವಳಿ ರಿಲೀಸ್ ಮಾಡಿದ್ದಾರೆ ಸುರ್ಜೇವಾಲೆಗೆ ಸಿ ಎಂ ಮತ್ತು ಪುತ್ರ ಯತೀಂದ್ರ ಕಲೆಕ್ಷನ್ ಕಲೆಕ್ಟ್ ಮಾಡಿ ಕೊಡ್ತಾರೆ ವೇಣುಗೋಪಾಲ್ ಅವರಿಗೆ ಡಿಕೆಶಿ ಕಲೆಕ್ಷನ್ ಸಂಗ್ರಹಿಸಿ ಕೊಡ್ತಾ ಇದ್ದಾರೆ ಎಂ ಡಿ ಸಿಎಂ ಗುಂಪುಗಳಿಗೆ ಅವರವರ ಬಣದ ಗುತ್ತಿಗೆದಾರರು ಕಮಿಷನ್ ಸಂಗ್ರಹಿಸಿ ಕೊಡ್ತಿದ್ದಾರೆ ಸಂಗ್ರಹ ಮಾಡಿದ ಎಲ್ಲ ಹಣ ಕೊನೆಗೆ ರಾಹುಲ್ ಗಾಂಧಿ ಅವರಿಗೆ ಹೋಗುತ್ತೆ ಅಂತ ಆರೋಪಿಸಿದ್ದಾರೆ ಕರ್ನಾಟಕದಲ್ಲಿ ಆಪರೇಷನ್ ಹಸ್ತ ಮುಂದುವರೆದಿದ್ದು ಬಿಜೆಪಿಯ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಹಾಗೂ ಅವರ ಪತಿ ಶ್ರೀನಿವಾಸ್ ಸೇರಿದಂತೆ ಅಪಾರ ಬೆಂಬಲಿಗರು ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಕಾಂಗ್ರೆಸ್ಗೆ ಅಧಿಕೃತವಾಗಿ ಸೇರ್ಪಡೆಗೊಂಡರು ಇನ್ನು ಮೂಡಿಗೆರೆ ಮಾಜಿ ಶಾಸಕ ಎಂಪಿ ಕುಮಾರಸ್ವಾಮಿ ಕೂಡ ಇವತ್ತೇ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರೆ ಎನ್ನಲಾಗಿತ್ತು ಆದರೆ ಎಂಪಿ ಕುಮಾರಸ್ವಾಮಿ ಕಾಂಗ್ರೆಸ್ ಸೇರ್ಪಡೆಗೆ ಹಾಲಿ ಶಾಸಕಿ ನಯನ ಮೋಟಮ್ಮ ವಿರೋಧ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಬಿಜೆಪಿ ಬಿಟ್ಟು ಜೆಡಿಎಸ್ ಸೇರಿ ಬಳಿಕ ಜೆಡಿಎಸ್ ತೋರೆದು ಕಾಂಗ್ರೆಸ್ ಸೇರೋಕೆ ಮುಂದಾಗಿದ್ದ ಕುಮಾರಸ್ವಾಮಿ ರಾಜಕೀಯ ಭವಿಷ್ಯ ಈಗ ಅತಂತ್ರವಾಗಿದೆ ರಾಜ್ಯದಲ್ಲಿ ವಾಡಿಕೆಗಿಂತ ಕಡಿಮೆ ಪ್ರಮಾಣದಲ್ಲಿ ಮಳೆಯಾಗಿದ್ದು ಹಲವು ತಾಲೂಕುಗಳನ್ನು ಈಗಾಗಲೇ ಬರಪೀಡಿತ ಎಂದು ಘೋಷಿಸಲಾಗಿದೆ ಇದರ ನಡುವೆಯೂ ಸಿದ್ದರಾಮಯ್ಯ ಸರ್ಕಾರ ಸಚಿವರಿಗೆ ಹೊಸ ಕಾರಿನ ಭಾಗ್ಯವನ್ನು ಕರುಣಿಸಿದೆ ಹಳೆ ಕಾರುಗಳನ್ನು ಬಳಕೆ ಮಾಡ್ತಾ ಇದ್ರೂ ಹೊಸ ಕಾರುಗಳನ್ನೇ ಸಚಿವರು ತೆಗೆದುಕೊಂಡಿದ್ದಾರೆ ಬರೋಬ್ಬರಿ ಒಂಬತ್ತು ಪಾಯಿಂಟ್ ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರು ಖರೀದಿ ಮಾಡಲಾಗಿದ್ದು ಹಳೆ ಕಾರುಗಳು ಬಿಟ್ಟು ಹೊಸ ಕಾರುಗಳನ್ನು ಸಚಿವರು ಪಡೆದುಕೊಂಡಿದ್ದಾರೆ ಆದರೆ ಸಚಿವ ಜಮೀರ್ ಅಹಮದ್ ಮತ್ತು ಸಂತೋಷ್ ಲಾಡ್ ಮಾತ್ರ ಬರಗಾಲ ಇದೆ ಹೊಸ ಕಾರು ಬೇಡ ಅಂತ ತಿರಸ್ಕರಿಸಿದ್ದಾರೆ ಸಚಿವರಿಗೆ ಒಟ್ಟಾರೆ ಮೂವತ್ ಮೂರು ಕಾರುಗಳನ್ನು ಖರೀದಿ ಮಾಡಲಾಗಿದೆ ಬರ ಪರಿಸ್ಥಿತಿಯಲ್ಲೂ ಸಚಿವರ ಕಾರು ಬಾರಿಗೆ ವಿಪಕ್ಷ ನಾಯಕರು ಕಿಡಿಕಾರಿದ್ದಾರೆ ಟಿಎಂಸಿ ಸಂಸದೆ ಮಹುವಾ ಮೊಯಿತ್ರಾ ವಿರುದ್ಧದ ಖಾಸಿಗಾಗಿ ಪ್ರಶ್ನೆ ಆರೋಪಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉದ್ಯಮಿ ಗೌತಮ್ ಅದಾನಿ ಅವರನ್ನ ಟಾರ್ಗೆಟ್ ಮಾಡೋಕೆ ಮಹವಾ ಮೊಯಿತ್ರಾ ತಮಗೆ ಸಂಸತ್ ಖಾತೆಯ ಲಾಗಿನ್ ಐ ಡಿ ನೀಡಿದ್ರು ಅಂತ ಉದ್ಯಮಿ ದರ್ಶನ್ ಹಿರಾನಂದಾನಿ ಒಪ್ಪಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ವಾಗ್ದಾಳಿ ನಡೆಸಲು ಇರುವುದು ಒಂದೇ ಮಾರ್ಗ ಎಂಬ ಅನಿಸಿಕೆ ಸಂಸದೆಯಲ್ಲಿತ್ತು ಈ ಕಾರಣದಿಂದಾಗಿ ಅದಾನಿ ಸಮೂಹದ ವಿರುದ್ಧ ಪ್ರಶ್ನೆಗಳನ್ನು ರೂಪಿಸಲು ತಮಗೆ ಸಂಸತ್ ಖಾತೆಯ ಲಾಗಿನ್ ಐ ಡಿ ನೀಡಿದ್ರು ಎಂದು ಹಿರಾನಂದಾನಿ ಮೂರು ಪುಟಗಳ ಅಫಿಡವಿಟ್ ಸಲ್ಲಿಸಿದ್ದಾರೆ ಮೈತ್ರಾ ವಿರುದ್ಧ ಬಿಜೆಪಿ ಸಂಸದೆ ನಿಶಿಕಾಂತ್ ದುಬೆ ಮಾಡಿರುವಂತಹ ಕೆಲವು ಆರೋಪಗಳಲ್ಲಿ ಹಿರಾನಂದಾನಿ ತಪ್ಪೊಪ್ಪಿಕೊಂಡಿದ್ದ ಆದರೆ ತಮ್ಮ ಎದುರಾಳಿ ಉದ್ಯಮಿ ಅದ್ದಾನಿ ಸಮೂಹವನ್ನು ಟಾರ್ಗೆಟ್ ಮಾಡಲು ಹಿರಾನಂದಾನಿ ಸಮೂಹದ ಪರವಾಗಿ ಮೈತ್ರಾ ಅವರು ಐವತ್ತು ಪ್ರಶ್ನೆಗಳನ್ನು ಸಂಸತ್ನಲ್ಲಿ ಕೇಳಿದ್ರು ಎಂಬ ಮುಖ್ಯ ಆರೋಪದ ಬಗ್ಗೆ ಅದರಲ್ಲಿ ಅವರು ಉಲ್ಲೇಖ ಮಾಡಿಲ್ಲ ಇದಕ್ಕೆ ಪ್ರತಿಯಾಗಿ ಮೈತ್ರಾ ಎರಡು ಪುಟಗಳ ಹೇಳಿಕೆ ಹಾಗೂ ಐದು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಪ್ರಧಾನಿ ಕಚೇರಿಯು ಹಿರಾನಂದಾನಿ ಅವರ ತಲೆಗೆ ಗನ್ ಇರಿಸಿದ್ದು ಬಿಳಿ ಹಾಳೆ ಮೇಲೆ ಸಹಿ ಮಾಡಿಸಿಕೊಂಡಿದೆ ಬಳಿಕ ಅದನ್ನು ಮಾಧ್ಯಮಗಳಿಗೆ ಸೋರಿಕೆ ಮಾಡಿದೆ ಎಂದು ಅಫಿಡವಿಟ್ ನಲ್ಲಿ ಅಂಶಗಳನ್ನ ಅಲ್ಲಗೆಳೆದಿದ್ದಾರೆ ಹಾಗೂ ವಿಚಾರಣೆಗೆ ಕರೆದರೆ ಸಿಬಿಐ ಅಥವಾ ಸದನದ ನೀತಿ ಸಮಿತಿ ಮುಂದೆ ಉತ್ತರಿಸ್ತೇನೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಇಸ್ರೇಲ್ ಪ್ರತಿದಾಳಿಗೆ ಸಿಲುಕಿ ಪ್ಯಾಲೆಸ್ತೀನ್ನ ಗಾಜಾ ಪಟ್ಟಿ ಅಕ್ಷರ ಸ್ಮಶಾನದಂತಾಗಿದೆ ಗಾಜಾ ಮೇಲೆ ಇಸ್ರೇಲ್ ನಿರಂತರವಾಗಿ ವೈಮಾನಿಕ ದಾಳಿ ನಡೆಸ್ತಾ ಇದೆ ಈ ವೇಳೆ ಗಾಜಾದಲ್ಲಿರುವಂತಹ ಅತ್ಯಂತ ಹಳೆಯ ಗ್ರೀಕ್ ಆರ್ಥೋಡಾಕ್ಸ್ ಸೇಂಟ್ ಚರ್ಚ್ ಮೇಲೆಯೂ ದಾಳಿ ನಡೆದಿದೆ ಈ ಚರ್ಚ್ ಸುಮಾರು ಒಂಬೈನೂರು ವರ್ಷಗಳಷ್ಟು ಹಳೆಯದಾಗಿದ್ದು ಇದನ್ನು ಸಾವಿರದ ನೂರ ಐವತ್ತರಲ್ಲಿ ನಿರ್ಮಾಣ ಮಾಡಲಾಗಿತ್ತು ಯುದ್ಧದ ಮಧ್ಯೆಯೇ ಅನೇಕ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರು ಈ ಚರ್ಚ್ನಲ್ಲಿ ಆಶ್ರಯ ಪಡಿತಾ ಇದ್ರು ಇನ್ನು ಗಾಜಾದಲ್ಲಿ ಈವರೆಗೂ ಸಾವಿನ ಸಂಖ್ಯೆ ನಾಲ್ಕು ಸಾವಿರದ ದಾಟಿದೆ ಈ ಪೈಕಿ ಒಂದು ಸಾವಿರದ ಆರುನೂರ ಅರವತ್ತು ಮಂದಿ ಮಕ್ಕಳೇ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ದಿನ ದಿನಕ್ಕೂ ಗಾಜಾದ ಮೇಲಿನ ದಾಳಿ ತೀವ್ರವಾಗ್ತಿರುವುದರಿಂದ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಗಾಜಾದಲ್ಲಿನ ಮನೆಗಳನ್ನು ತೊರೆದಿದ್ದಾರೆ ಇವೆಲ್ಲದರ ಮಧ್ಯೆ ಲೆಬನಾನ್ ಗಡಿ ಭಾಗದಿಂದಲೂ ಇಸ್ರೇಲ್ ಮೇಲೆ ಫೈರಿಂಗ್ ನಡೀತಾ ಇದೆ ಇಸ್ರೇಲ್ ಸೈನಿಕರು ಕೂಡ ಪ್ರತಿದಾಳಿ ನಡೆಸ್ತಾ ಇದ್ದಾರೆ ಗಡಿಯಲ್ಲಿ ನಿರಂತರ ಚಕಮಕಿ ನಡೀತಾನೆ ಇದೆ ಇನ್ನು ಇರಾನ್ ಬೆಂಬಲಿತ ಹೌತಿ ಉಗ್ರಗಾಮಿ ಸಂಘಟನೆ ಯಮನ್ ಕಡೆಯಿಂದ ಇಸ್ರೇಲ್ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡಿದೆ ಆದರೆ ಮಧ್ಯಪ್ರಾಚ್ಯದ ಬಳಿ ನಿಯೋಜನೆ ಆಗಿರುವಂತಹ ಅಮೆರಿಕದ ಯುದ್ಧ ಹಡಗು ಉಗ್ರರ ಮಿಸೈಲ್ಗಳನ್ನು ನಾಶಪಡಿಸಿದೆ ಈ ಮೂಲಕ ಇಸ್ರೇಲ್ ಯುದ್ಧಕ್ಕೆ ಅಮೆರಿಕ ಕೂಡ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ ಇನ್ನು ಗಾಜಾದಲ್ಲಿ ಹಮಾಸ್ ಉಗ್ರರು ಒತ್ತಾಯಳಾಗಿ ಇಟ್ಟುಕೊಂಡಿರುವಂತಹ ಬಹುತೇಕ ಮಂದಿ ಜೀವಂತವಾಗಿದ್ದಾರೆ ಅಂತ ಇಸ್ರೇಲ್ ಸೇನೆ ತಿಳಿಸಿದೆ ಗಾಜಾದೊಳಕ್ಕೆ ನುಗ್ಗಲು ಇಸ್ರೇಲ್ ಸೈನ್ಯ ಅಂತಿಮ ಹಂತದ ತಯಾರಿ ನಡೆಸುತ್ತಿದ್ದು ಯಾವುದೇ ಹಂತದಲ್ಲೂ ಯಾವುದೇ ಕ್ಷಣದಲ್ಲೂ ಯುದ್ಧ ಟ್ಯಾಂಕರ್ಗಳು ಹಮಾಸ್ ನೆಲೆಯೊಳಕ್ಕೆ ನುಗ್ಗಬಹುದು ಮತ್ತೊಂದು ಕಡೆ ಯುದ್ಧ ಪೀಡಿತ ಪ್ರದೇಶದಿಂದ ಭಾರತೀಯ ನಾಗರಿಕರನ್ನು ಸ್ಥಳಾಂತರಿಸುವ ಸರ್ಕಾರದ ಕಾರ್ಯ ಮುಂದುವರೆದಿದೆ ಆದರೆ ಗಾಜಾದಲ್ಲಿರುವಂತಹ ಭಾರತೀಯರನ್ನ ಶಿಫ್ಟ್ ಮಾಡೋದು ಅಷ್ಟೊಂದು ಸುಲಭವಾಗಿಲ್ಲ ಪರಿಸ್ಥಿತಿ ಕೆಟ್ಟದಾಗಿದೆ ಎಂದು ಭಾರತದ ವಿದೇಶಾಂಗ ಸಚಿವಾಲಯ ತಿಳಿಸಿದೆ ಬಾಂಗ್ಲಾ ವಿರುದ್ಧದ ವಿಶ್ವಕಪ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಉಪನಾಯಕ ಹಾರ್ದಿಕ್ ಪಾಂಡ್ಯ ಗಾಯಗೊಂಡಿದ್ದರು ಹೀಗಾಗಿ ಭಾನುವಾರ ನ್ಯೂಜಿಲೆಂಡ್ ವಿರುದ್ಧ ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಿಂದ ಹೊರಗುಳಿತಾ ಇದ್ದಾರೆ ಬಾಂಗ್ಲಾದೇಶದ ವಿರುದ್ಧದ ಪಂದ್ಯದಲ್ಲಿ ಬೌಲಿಂಗ್ ವೇಳೆ ಕಾಲಿಗೆ ಪೆಟ್ಟಾಗಿದ್ದು ಗಾಯದ ಸಮಸ್ಯೆಯಿಂದ ಪಾಂಡ್ಯ ಬಳಲುತ್ತಿದ್ದಾರೆ ಹೀಗಾಗಿ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಿಂದ ಹೊರಗುಳಿತಿದ್ದಾರೆ ಅಂತ ಬಿಸಿಸಿಐ ತಿಳಿಸಿದೆ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ತಮ್ಮ ಪತಿ ಆಂಡ್ರಿಯಾ ಗಿಯಂ ಬ್ರೋನೊ ಅವರಿಂದ ಆಗ್ತಿರೋದಾಗಿ ಅಂದ್ರೆ ಡಿವೋರ್ಸ್ ನೀಡುತ್ತಾ ಇರೋದಾಗಿ ತಿಳಿಸಿದ್ದಾರೆ ಈ ಮೂಲಕ ಹತ್ತು ವರ್ಷಗಳ ಸಂಬಂಧವನ್ನ ಕೊನೆಗೊಳಿಸುತ್ತಿರುವುದಾಗಿ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಕೆಲ ಸಮಯದಿಂದ ನಮ್ಮಿಬ್ಬರ ಹಾದಿ ಭಿನ್ನವಾಗಿದೆ ಈಗ ಅದನ್ನು ಒಪ್ಪಿಕೊಳ್ಳುವ ಸಮಯ ಬಂದಿದೆ ಎಂದು ತಿಳಿಸಿದ್ದಾರೆ ಇತ್ತೀಚೆಗೆ ಮಹಿಳೆಯರ ಕುರಿತು ಆಂಡ್ರಿಯಾ ಅಂದರೆ ಇಸ್ರೇಲ್ ಪ್ರಧಾನಿಯ ಪತಿ ನೀಡಿದ್ದಂತಹ ಹೇಳಿಕೆ ಭಾರಿ ಟೀಕೆಗೆ ಕಾರಣವಾಗಿತ್ತು ಈ ಎಲ್ಲ ಕಾರಣಗಳಿಂದ ತಮ್ಮ ಪತಿಗೆ ಡಿವೋರ್ಸ್ ನೀಡ್ತಾ ಇರೋದಾಗಿ ಇಟಲಿ ಪ್ರಧಾನಿ ತಿಳಿಸಿದ್ದಾರೆ ನಾಡ ಹಬ್ಬ ದಸರಾ ಸಂಭ್ರಮದ ನಡುವೆ ಸಾಂಸ್ಕೃತಿಕ ನಗರಿಗೆ ಪ್ರಧಾನಿ ಮೋದಿ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಸಂಚಾರದಿಂದ ಈಗಾಗಲೇ ಕೊಂಚ ಟ್ರಾಫಿಕ್ ಬಿಸಿ ಕಡಿಮೆಯಾಗಿದೆ ಇದೀಗ ಮೈಸೂರಿಗೆ ಮೆಟ್ರೋ ವಿಸ್ತರಣೆ ಮಾಡುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಬೆಂಗಳೂರಿನ ಹೊಸ ಮೆಟ್ರೋ ಮಾರ್ಗಗಳಿಗೆ ಅಧಿಕೃತ ಚಾಲನೆ ನೀಡಿದ ಪ್ರಧಾನಿ ಮೋದಿ ಈ ಘೋಷಣೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಸಹ ಉಪಸ್ಥಿತರಿದ್ದರು ಇವತ್ತಿನ ನ್ಯೂ ಶೋ ಮುಗಿಸುವ ಮುನ್ನ ಸುಭಾಷಿತವನ್ನು ನಿಮ್ಮ ಮುಂದೆ ಹೇಳ್ತೀನಿ ಸಾಧ್ಯವೇ ಇಲ್ಲ ಎಂದುಕೊಂಡ್ರೆ ಏನನ್ನು ಸಾಧಿಸಲಾಗದು ಪ್ರಯತ್ನಿಸೋದ್ರಿಂದ ನಷ್ಟವೇನಿದೆ ಗೆದ್ರೆ ಸಂತೋಷ ಸೋತ್ರೆ ಅನುಭವ ಇದು ಸ್ವಾಮಿ ವಿವೇಕಾನಂದ ಅವರ ಸಂದೇಶ ಇವಿಷ್ಟು ಇವತ್ತಿನ ನ್ಯೂ ಶೋ ಆಗಿತ್ತು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ ನಮಸ್ಕಾರ